ಪಾವಗಡ ತಾಲೂಕಿನ ನಿಳಗಲ್ ಗ್ರಾಮದ ಅಂಗವಿಕಲ ಯುವಕರ ಸಂಕಷ್ಟಕ್ಕೆ ಸಮಾಜ ಸೇವಕ ನೇರಳಕುಂಟೆ ನಾಗೇಂದ್ರ ಕುಮಾರ್ ಅವರು ಸ್ಪಂದಿಸಿದ್ದು ಆರ್ಥಿಕ ಸಹಾಯ ಮತ್ತು ಮೂಲಭೂತ ಅವಶ್ಯ ಆಹಾರವನ್ನು ನೀಡಿ ಧೈರ್ಯ ತುಂಬುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಮೊದಲು ನಿಳಗಲ್ ವಾಲ್ಮೀಕಿ ಆಶ್ರಮದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಬಳಿಕ ವಿಕಲಚೇತನರ ಮನೆಗೆ ಭೇಟಿ ನೀಡಿದ್ದಾರೆ ಇಂತಹವರ ಆಸರಿಗೆ ಪ್ರತಿಯೊಬ್ಬರು ನಿಲ್ಲುವ ಅಗತ್ಯತೆ ಇದೆ ಆಗ ಅವರ ಬಾಳಿಗೊಂದು ಆಶ್ರಯ ಸಿಕ್ಕಂತಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನರಸಿಂಹ ರೆಡ್ಡಿ ಕಿರಣ್ ಕುಮಾರ್ ಸುಮಂತ್ ಅಭಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದಯವಿಟ್ಟು ಎಲ್ಲ ನಮ್ಮ ಪಾವಡದ ಜನರು ತಮ್ಮ ಕೈಲಾದದ ಮಟ್ಟಿಗೆ ಸಹಕಾರ ಸಹಾಯ ನೀಡಿ ಇವರ ಒಂದು ಚಿಕಿತ್ಸೆಗೆ ಸಹಕಾರ ಆಗಬೇಕು ಅಂತ ಹೇಳ್ತಾ ನನ್ನ ಒಂದು ಸಹಕಾರವನ್ನು ನಮ್ಮ ತಹಸೀಲ್ದಾರ್ ಅವರು ನಮ್ಮ ಪಾವಡ ತಾಲೂಕಿನ ತಹಸೀಲ್ದಾರ್ ಅವರು ಇದರ ಬಗ್ಗೆ ಗಮನ ಹರಿಸಿ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯಗಳನ್ನ ಇವರಿಗೆ ನೀಡಿ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ವಿನಂತಿಸಿಕೊಳ್ತಿದ್ದೇನೆ ಕೈ ಬರಲ್ಲ ಪಾಪ ಅವರಿಗೆ ಏನು ಮಾಡಿದ್ದಾರೆ ಹೋಗ್ತಾ ಹೋಗ್ತಾನೆ ನಾನು ಟೀಚರ್ ಆಗಿದ್ದೆ ರಿಟೈರ್ಮೆಂಟ್